ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಸಣ್ಣ ಕಾಫಿ ಗಿಡಗಳಿಗೆ ಗೊಬ್ಬರ ಹಾಕುವ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಗೊಬ್ಬರ ಹಾಕುವ ಮೊದಲು ಬಾಟಮನ್ನು ಕ್ಲೀನ್ ಮಾಡಬೇಕು. ಗಿಡದ ಬುಡದಲ್ಲಿ ಯಾವುದೇ ರೀತಿಯ ಕಳೆಗಳು ಇರಬಾರದು, ಹಾಗಾಗಿ ನೀವು ಕಳೆಗಳನ್ನು ನಿಯಂತ್ರಣದಲ್ಲಿ ಇಡಬೇಕು. ಹಾಗೂ ಗೊಬ್ಬರ ಹಾಕುವ ಮೊದಲು ಸಫಿಷಿಯಂಟ್ ಮಾಯಿಶ್ಚರ್ ಇರಬೇಕು, ಅಂದರೆ ಮಣ್ಣಿನಲ್ಲಿ ಸರಿಯಾದ ರೀತಿಯಲ್ಲಿ ತೇವಾಂಶ ಇರಬೇಕು. ಸಣ್ಣ ಗಿಡಕ್ಕೆ ವರ್ಷಕ್ಕೆ 4-6 ರೌಂಡ್ ಗೊಬ್ಬರ ಹಾಕುವುದು ತುಂಬ ಉತ್ತಮ. ನಾನು ಈ ವಿಡಿಯೋದಲ್ಲಿ 1 ವರ್ಷಕ್ಕೆ ಬೇಕಾಗುವ ಗೊಬ್ಬರವನ್ನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಅದನ್ನು 4-6 ರೌಂಡ್ ಸ್ಪ್ಲಿಟ್ ಮಾಡಿ, ಅಂದರೆ ಅದೇ ಗೊಬ್ಬರವನ್ನು ಪಾಲು ಮಾಡಿ, ಅಂದರೆ ಉದಾಹರಣೆಗೆ 150 ಕೆಜಿ 1 ಎಕರೆಗಾದರೆ ನೀವು 25 ಕೆಜಿಯಂತೆ 6 ರೌಂಡ್ ಮಾಡಿ ಹಾಕಿದರೆ ತುಂಬ ಉತ್ತಮ. ಗೊಬ್ಬರವನ್ನು ಗಿಡದ ಬುಡದಲ್ಲಿ ಹಾಕದೆ 3-6 ಇಂಚ್ ಗ್ಯಾಪಲ್ಲಿ ಹಾಕುವುದು ತುಂಬ ಒಳ್ಳೆಯದು. ಅರೇಬಿಕಾ ಮೊದಲನೇ ವರ್ಷದ ಗಿಡಕ್ಕೆ ಆದರೆ ನೀವು ವರ್ಷಕ್ಕೆ 20:1 ಅಂದರೆ ಎನ್ ಪಿ ಕೆ ಬಂದು 20:20:20 ರೇಷ್ಯೋದಲ್ಲಿ ಕೊಡಬೇಕು. ಹಾಗೆಯೇ 2ನೇ ವರ್ಷಕ್ಕೆ ಅದು ಕೂಡ 20:1 ಅಂದರೆ 20:20:20 ರೀತಿಯಲ್ಲಿ ಕೊಡಬೇಕು. ಹಾಗೂ 3ನೇ ವರ್ಷಕ್ಕೆ 25:25:25 ರೇಷ್ಯೋದಲ್ಲಿ ಕೊಡಬೇಕು. ರೋಬಸ್ಟ ಗಿಡಕ್ಕೆ ಆದರೆ ಮೊದಲನೆಯ ವರ್ಷಕ್ಕೆ ನೀವು 30:1 ಅಂದರೆ ಎನ್ ಪಿ ಕೆ ಬಂದು 30 ರೇಷ್ಯೋದಲ್ಲಿ ಈಕ್ವಲಾಗಿ ಕೊಡಬೇಕು. ಹಾಗೂ 2ನೇ ವರ್ಷಕ್ಕೆ ಕೂಡ 30 ರೇಷ್ಯೋದಲ್ಲೇ ಕೊಡ. 3ನೇ ವರ್ಷದಲ್ಲಿ ರೋಬಸ್ಟಕ್ಕೆ 40:1 ಅಂದರೆ 40:40:40 ರೋಬಸ್ಟಕ್ಕೆ ಕೊಡಬೇಕು. 4ನೇ ವರ್ಷ ಕೂಡ ಇದನ್ನೇ ರಿಪೀಟ್ ಮಾಡಬಹುದು. ಈ ರೀತಿಯಲ್ಲಿ ಗೊಬ್ಬರವನ್ನು ಹಾಕಿದರೆ ನಿಮ್ಮ ಕಾಫಿ ಗಿಡವು ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಉದಾಹರಣೆಗೆ 20:1 ಮಾಡಬೇಕೆಂದರೆ ನೀವು 15:1 ಗೊಬ್ಬರವನ್ನು ಬಳಸುವುದಾದರೆ 1 ಎಕರೆಗೆ 133 ಕೆಜಿ ವರ್ಷಕ್ಕೆ ಬೇಕಾಗುತ್ತದೆ. ಇದನ್ನು ನೀವು 3 ಅಥವಾ 4 ರೌಂಡ್ ಸ್ಪ್ಲಿಟ್ ಮಾಡಿ ಹಾಕಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್.